ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಮೆಟ್ಟಿಲುಗಳ ಮೂಲಕ ಭಕ್ತರು ಆಗಮಿಸುತ್ತಿದ್ದಾರೆ, ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಿರ್ಬೋದು, ಅರಿಶಿನ ಕುಂಕುಮವನ್ನು ಹಚ್ಚುವ ಮೂಲಕ ತಾವು ಕಟ್ಟಿಕೊಂಡಿದ್ದಂತಹ ಹರಕೆ ಈಡೇರಿದ ಬಳಿಕ ದೇವರಿಗೆ ಸಮರ್ಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಿದ್ದಾರೆ. ನಮ್ಮ ಜೊತೆ ಬೇರೆ ಬೇರೆ ಭಾಗದಿಂದ ಬಂದಿರುವಂತಹ ಭಕ್ತರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ರಿ, ಏನ್ ಅರ್ಕೆ ಕಟ್ಟಿ? ಸರ್, ಮೈಸೂರಿಂದ ಬಂದಿರೋದು, ಶ್ರೀರಂಪುರ ಬೆಂಬಲಿಂದ. ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಯ್ತಾ ಮೇಡಮ್? ಈಗ ಹೋಗ್ತಿದ್ದೀವಿ ಸರ್, ಒಳ್ಳೇದಾಗುತ್ತೆ. ಮೇಡಮ್, ನೀವ್ ಎಲ್ಲಿ ಅವರು, ಏನ್ ಅರ್ಕೆ? ಪುರಿಂದ ಬಂದಿದ್ದೀವಿ ಸರ್. ಎಷ್ಟು ಗಂಟೆಗೆ ಬಂದ್ರಿ ಮೇಡಮ್? ನಾವು ಇವಾಗ 6 ಗಂಟೆಗೆ ಬರ್ತಿದ್ವಿ. ಬಸ್ ವ್ಯವಸ್ಥೆ ಮಾಡಿದ್ರು, ಬಟ್ ಮೆಟ್ಲು ಆದ್ರೂ ಮೆಟ್ಲತ್ ಬೇಕು ಅನ್ನಿಸ್ತು, ಅದಕ್ಕೆ ಅರ್ಕೆ ಕಟ್ಕೊಂಡಿದ್ರ ಮೇಡಮ್? ಹತ್ಬೇಕು ಅಂತ ಅನ್ಕೊಂಡಿದ್ವಿ. ಯಾವ ಊರು ಮೇಡಮ್? ಏನಂತ ಅರ್ಕೆ? ಕೆಆರ್ ನಗರ. ಕೆಆರ್ ನಗರದಿಂದ? ಓಕೆ. ಎಷ್ಟು ಗಂಟೆಗೆ ಬನ್ನ ಬಿಟ್ರಿ ಮೇಡಮ್? ಈಗ ನಾವು 5 ಗಂಟೆಗೆ ಬಿಟ್ವು. ಓಕೆ. ಏನಂತ ಅರ್ಕೆ ಕಟ್ಕೊಂಡಿದ್ರಿ ಮೇಡಮ್? ಅರ್ಕೆ ಈಡೇರಿದೆ? ಏನಿಲ್ಲ, ಈಡೇರಿದೆ, ಒಳ್ಳೇದಾಗಿದೆ. 15 ವರ್ಷದಿಂದ ಬರ್ತಾ ಇದೀವಿ. ಶುಕ್ರವಾರ ಮೊದಲನೇ ವಾರನೇ ಬರ್ತೀವಿ. ಅವ್ರಿಗೆ 10 ವರ್ಷ ಮಕ್ಕಳಾಗಿರ್ಲಿಲ್ಲ, ಮಕ್ಕಳಾಗಿದೆ. ಹೌದು. ಏನಾಗಿತ್ತು? ಏನಿಲ್ಲ, ಮಕ್ಕಳಿರ್ಲಿಲ್ಲ, ದೇವಿಗೆ ಹರಿಸ್ಕೊಂಡ್ಮೇಲೆ ಮಕ್ಕಳಾಯ್ತು. ಹಂಗಾಗಿ ಕಂಟಿನ್ಯೂ ಅವಾಗ್ಲಿಂದನು ಹತ್ತುತ್ತಾನೆ ಇದೀವಿ. ತಮ್ಮ ಹೆಸರೇನು ಮೇಡಮ್? ಏನಂತ ಅರ್ಕೆ ಕಟ್ಕೊಂಡಿದ್ರಿ? ಏನಾದ್ರು ಈಡೇರುತ್ತಾ? ಮಾತಾಯಿ ಒಳ್ಳೇದ್ ಮಾಡಿದಾಳೆ, ಹಂಗಾಗಿ ಬರ್ತಾ ಇದೀವಿ ವರ್ಷ ವರ್ಷ. ಅರಸೀಕೆರೆಯಿಂದ ಬಂದಿದೀವಿ, ಒಳ್ಳೇದ್ ಮಾಡಿದಾಳೆ ಮಾತಾಯಿ, ಬರ್ತಾ ಇದೀವಿ. ನೀವೆಲ್ಲಿಂದ ಮೇಡಮ್ ಬಂದಿದ್ರಿ? ಏನಂತ ಈ ಅರ್ಶ ಕುಂಕುಮ ಹಚ್ಚಿದ್ರಲ್ಲ, ಏನು ವಿಶೇಷ? ನಾನು ಹಚ್ತಿಲ್ಲ, ಸುಮ್ನೆ ಏನೋ ಅವ್ರು ಅರ್ಕೆ ಮಾಡ್ಕೊಂಡಿರ್ತಾರೆ, ಏನೋ ಒಳ್ಳೇದಾಗಿರುತ್ತೆ, ಅದಕ್ಕೆ ಮಾಡ್ತಿದಾರೆ. ಅವ ನೀವೆಲ್ಲಿಂದ ಬಂದಿದ್ರಿ? ಏನಂತ ಅರ್ಕೆ ಕಟ್ಕೊಂಡಿದ್ರಿ? ನಾವು ತುಂಬಾ ಒಳ್ಳೆಯದಾಗಿ ವಿರಾರ್ ಸರ್ನ ಬರ್ತಾ ಇದೀವಿ, ಎಚ್ ಡಿ ಕೋಟೆಯಿಂದ ಬರ್ಲಿ, ಹೆಬ್ಬಲ್ಗುಪ್ಪೆ, ಎಚ್ ಡಿ ಕೋಟೆಯಿಂದ ಹೆಬ್ಬಲ್ಗುಪ್ಪೆಯಿಂದ. ಎಚ್ ಡಿ ಕೋಟೆ? ಓಕೆ. ಎಷ್ಟು ಗಂಟೆ ಮನೆ ಬಿಟ್ರಿ? ನಾವು 4 ಗಂಟೆಗೆ ಬಂದ್ವಿ. ರಿಜೆ 4 ಗಂಟೆಗೆ ಬಿಟ್ರಿ? ಈಗ ಮೆಟ್ಲ ಹತ್ತಿದ್ರಿ ದರ್ಶನ ಮಾಡ್ಲಿಕ್ಕೆ? ಏನಂತ ಅರ್ಕೆ ಕಟ್ಕೊಂಡಿದ್ರಿ ಮೇಡಮ್? ನಾವು ಒಳ್ಳೇದಾಗಿದ್ರೆ ಮಕ್ಕಳೆಲ್ಲ ಕೆಲಸದ ಮೇಲಿದ್ದಾರೆ, ಎಲ್ಲ ಒಳ್ಳೆಯದಾಗಿದೆ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ಏನಂತ ಅರ್ಕೆ ಕಟ್ಕೊಂಡಿದ್ರಿ? ಬನ್ನಿ ಮೇಡಮ್ ಮುಂದೆ. ಅದಕ್ಕೆ ಅಂದ್ರೆ ವರ್ಷ ವರ್ಷ ಆಷಾಢದಲ್ಲಿ ಬರ್ತೀವಿ ಅಂತ, ಸ್ಟೆಪ್ಸ್ ಹತ್ಕೊಂಡು ಬರ್ತೀವಿ ಅಂತ ಮಾಡ್ಕೊಂಡಿದೀವಿ. ಒಳ್ಳೇದಾಗ್ತಿದೆ, ಮನೆಗೆ ಎಲ್ಲ ಬಿಸ್ನೆಸ್ಗೆಲ್ಲ ಅನುಕೂಲ ಆಗ್ತಾ ಇದೆ, ಅದಕ್ಕೆ ಬರ್ತಾ ಇದೀವಿ. ಹಾಸನ? ಹಾಸನ 3:30. ಬಿಟ್ರಿ ದರ್ಶನ ಮಾಡ್ಬೇಕು. ಇದು ಭಕ್ತರ ಮಾತು, ಪ್ರತಿಯೊಬ್ಬ ಭಕ್ತರ ಮನದಾಳದ ಇಂಗಿತ ಅಂತ ಅಂದ್ರೆ, ನಾಡಾದಿ ದೇವತೆ ಚಾಮುಂಡಿ ತಾಯಿಗೆ ನಾವು ಹರಕೆಯನ್ನ ಕಟ್ಟಿಕೊಂಡಿದ್ವಿ, ಹರಕೆ ಹರಕೆಯನ್ನ ಈಡೇರಿಸ್ಲಿಕ್ಕಾಗಿ ಬರ್ತಿದ್ವಿ ಅಂತ ಹೇಳಿ ಒಂದಷ್ಟು ಮಂದಿ ಹೇಳಿದ್ರೆ, ಮತ್ತಷ್ಟು ಮಂದಿ ಹರಕೆಯನ್ನ ಕಟ್ಟಿಕೊಂಡಿದ್ವಿ, ಅದು ಈಡೇರಿದೆ, ಆ ಕಾರಣಕ್ಕಾಗಿ ತಾಯಿಯ ದರ್ಶನಕ್ಕಾಗಿ ಬಂದಿದ್ದೀವಿ ಎಂಬ ಮಾತುಗಳನ್ನ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.